ನಮಸ್ಕಾರ, ಬ್ಲೆಂಡ್ ಶಾರ್ಟ್ಸ್ಗೆ ಸ್ವಾಗತ. ಬಿಗ್ ರೆಕಾರ್ಡ್ ಮಾಡಿದ್ರ ಮೋದಿ, ಏನಿದು ಸ್ಟೋರಿ! ಭಾರತದ ಇತಿಹಾಸದಲ್ಲೇ ನಡೆಯಲಾರದ ಘಟನೆ ಇದು. ಇದುವರೆಗೂ ಯಾವುದೇ ಚುನಾವಣೆಗೂ ಪೂರ್ವ ಮೈತ್ರಿ ಸಫಲವಾಗಿರಲಿಲ್ಲ, ಆದರೆ ಈ ಬಾರಿ ಈ ರೆಕಾರ್ಡನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಭಾರತದ ಮೈತ್ರಿ ಇತಿಹಾಸದಲ್ಲಿ NDA ರೀತಿ ಯಾವುದೇ ಚುನಾವಣಾ ಪೂರ್ವ ಮೈತ್ರಿ ಸಫಲವಾಗಿರಲಿಲ್ಲ. ಇದು ಮೈತ್ರಿಯ ವಿಜಯವಾಗಿದೆ. BJP ಬಹುಮತವನ್ನು ಪಡೆದಿದೆ. ಸಂಸತ್ ಭವನ ಸೆಂಟ್ರಲ್ ಹಾಲ್ನಲ್ಲಿ ನಡೆದ ಸಭೆಯಲ್ಲಿ ಮೋದಿಯವರು ಮಾತನಾಡಿದ್ದಾರೆ. ಸರ್ಕಾರ ನಡೆಸಲು ಬಹುಮತದ ಅವಶ್ಯಕತೆ ಇದೆ. ಇದು ಪ್ರಜಾಪ್ರಭುತ್ವದ ನಿಯಮ. ಆದರೆ ದೇಶವನ್ನು ಮುನ್ನಡೆಸಲು ಸರ್ವಾನುಮತ ಮುಖ್ಯ. ಸರ್ವಾನುಮತದಿಂದ ದೇಶವನ್ನು ಮುನ್ನಡೆಸಿಕೊಂಡು ಹೋಗೋಣ ಎಂದು ಅವರು ಹೇಳಿದರು. ಈ ಮೂಲಕ ನಾವು ಸಾಧನೆ ಮಾಡಿದ್ದೇವೆ ಎಂದು NDA ಸರ್ಕಾರವನ್ನು ಅವರು ಕೊಂಡಾಡಿದ್ದಾರೆ. ನರೇಂದ್ರ ಮೋದಿಯವರು ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಪದಗ್ರಹಣವನ್ನು ಮಾಡಲಿದ್ದಾರೆ. ಇದು ಇನ್ನೊಂದು ರೆಕಾರ್ಡ್ ಅಂತಲೇ ಹೇಳಬಹುದು. 9ನೇ ತಾರೀಕು ಭಾನುವಾರ 3ನೇ ಸಲ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನು ಬಿಟ್ಟರೆ ಈ ರೆಕಾರ್ಡ್ ಮಾಡ್ತಾ ಇರೋದು ನರೇಂದ್ರ ಮೋದಿ. 1952, 1957, 1962 ಬ್ಯಾಕ್ ಟು ಬ್ಯಾಕ್ ನೆಹರು ಅವರು ಪ್ರಧಾನಿಯಾಗಿದ್ದರು. 2014, 2019, ಈಗ 2024 3ನೇ ಸಲ ಈಗ ಮೋದಿ ಪ್ರಧಾನಿಯಾಗಲಿದ್ದಾರೆ. 60 ವರ್ಷಗಳ ನಂತರ ಈ ದೇಶದಲ್ಲೊಂದು ರೆಕಾರ್ಡ್ ಆಗ್ತಾ ಇದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿ ಆಗಿದ್ದಾಗ ಆಗಿನ ಸನ್ನಿವೇಶಗಳು ಬೇರೆ ಆಗಿತ್ತು. ಸ್ವತಂತ್ರ ಬಂದ ನಂತರ ಮೊದಲ ಚುನಾವಣೆ ಆಗಿತ್ತದು, 1952 ನಡೆದಿದ್ದು. ದ್ವಿಪಕ್ಷ ಅನ್ನೋ ಕಾನ್ಸೆಪ್ಟು ಅವಾಗ ಹೆಚ್ಚು ಕಡಿಮೆ ಇರಲೇ ಇಲ್ಲ ಅನಿಸುತ್ತೆ. ಹಾಗಾಗಿ ಸತತ 3 ಬಾರಿ ನೆಹರು ಅವರು ಪ್ರಧಾನಿಯಾಗಿದ್ದರು. 2014, 2019 BJPಗೆ ಮೆಜಾರಿಟಿ ಇತ್ತು, ಅದು ಏಕಾಂಗಿಯಾಗಿ. ಈ ಸಲ ಹಂಗಲ್ಲ, 240 272 ಮ್ಯಾಜಿಕಲ್ ನಂಬರ್ ಅಂತ ಹೇಳ್ಬೋದು. ನಂತರ ಬಹುಮತವಿಲ್ಲದ ಸರ್ಕಾರ, ಮೈತ್ರಿಕೂಟದ ಸರ್ಕಾರ ಅಂತ ಹೇಳ್ಬೋದು. ಭಾನುವಾರ ಸಂಜೆ 6 ರಾಷ್ಟ್ರಪತಿ ಭವನದಲ್ಲಿ ಪದಗ್ರಹಣ ಸಮಾರಂಭ ನಡೀತಾ ಇದೆ. BJPಯ ಜೊತೆಗೆ NDA ಮಿತ್ರ ಪಕ್ಷಗಳು ಕೆಲವರು ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಹೇಗನ್ನಿಸ್ತು ಈ ಹೊಸ ಮಾಹಿತಿ? ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ಧನ್ಯವಾದಗಳು.